ವಿದ್ಯಾರ್ಥಿಗಳೇ, ಈಗ ವಿಭಾಗ ಐದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆಗಳಿದ್ವು ಕೀ ಆನ್ಸರ್ ಅನ್ನ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ ಪ್ರಶ್ನೆ ಸಂಖ್ಯೆ 81 ಇಲ್ಲಿ ನೋಡೋದಾದ್ರೆ, ಪವಿತ್ರ ಗಂಗಾ ನದಿ ಹುಟ್ಟುವ ಸ್ಥಳ ಹಿಮಾಲಯ ಶ್ರೇಣಿಯಾಗಿದೆ. ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಹಿಮಾಲಯ ಶ್ರೇಣಿ. ಸೊ ಹಾಗೆ ಪ್ರಶ್ನೆ ಸಂಖ್ಯೆ 82, ಬೇಲೂರು ಹಳೆಬೀಡಿನ ದೇವಾಲಯಗಳನ್ನು ಕಟ್ಟಲು ಬಳಸಿರುವ ಕಲ್ಲುಗಳು ಯಾವುದಪ್ಪ ಅಂತಂದ್ರೆ, ಬಳಪದ ಕಲ್ಲು, ಏನು ಸೋಪ್ ಸ್ಟೋನ್ ಅಂತ ಕರಿತೀವಿ, ಬಳಪದ ಕಲ್ಲಾಗಿರುತ್ತೆ. ಹಾಗೆ ಪ್ರಶ್ನೆ ಸಂಖ್ಯೆ 83 ನೋಡೋದಾದ್ರೆ, ತೀರ ಪ್ರದೇಶದ ಮೈದಾನಗಳಲ್ಲಿ ನೆಲೆಸಿರುವ ಜನರ ಮುಖ್ಯ ಕಸಬು. ಇಲ್ಲಿ ತೀರ ಪ್ರದೇಶ ಅಂತಂದ್ರೆ ಕೋಸ್ಟಲ್ ಏರಿಯಾ, ಏನು ಸಮುದ್ರದ ದಡ ಅಂತ ಏನು ಕರಿತೀವಿ, ಆ ತೀರ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಮೀನುಗಾರಿಕೆಯನ್ನೇ ಮಾಡ್ತಾರೆ. ಅವರ ಮುಖ್ಯ ಕಸಬು ಮೀನುಗಾರಿಕೆ ಆಗಿದೆ. ಇಲ್ಲಿ ವ್ಯವಸಾಯ, ತೋಟಗಾರಿಕೆ, ಹೈನುಗಾರಿಕೆ ಮುಖ್ಯ ಕಸಬು ಅವ್ರದ್ದಲ್ಲ. ಸೊ ಹಾಗೆ 84ನೇ ಪ್ರಶ್ನೆ ನೋಡೋದಾದ್ರೆ, ಭಾರತದ ಅತಿದೊಡ್ಡ ಉಪ್ಪಿನ ಸರೋವರ ಇರುವ ಸ್ಥಳ ಯಾವುದು ಅಂತಂದ್ರೆ, ಸಾಂಬಾರ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಉಪ್ಪಿನ ಸರೋವರ ಇದೆ ಅಂತಕ್ಕಂಥದ್ದು. ಹಾಗೆ 85ನೇ ಪ್ರಶ್ನೆ ನೋಡ್ಬಿಡೋಣ, ಇತ್ತೀಚೆಗೆ ರಚಿಸಲಾದ ಕರ್ನಾಟಕದ ಹೊಸ ಜಿಲ್ಲೆ ಯಾವುದು? ವಿಜಯಪುರ ಅಲ್ಲ, ಚಾಮರಾಜನಗರ ಅಲ್ಲ, ವಿಜಯನಗರ, ಚಿಕ್ಕಬಳ್ಳಾಪುರನೂ ಅಲ್ಲ. ನಿಮಗೆ ಇಲ್ಲಿ ವಿಜಯನಗರ ಮತ್ತು ವಿಜಯಪುರ ಕನ್ಫ್ಯೂಷನ್ ಆಗ್ಬೋದು. ವಿಜಯಪುರ ಅಂತಕ್ಕಂಥದ್ದು ಬಿಜಾಪುರ ಜಿಲ್ಲೆಗೆ ಹೊಸ ನಾಮಕರಣ ಅಂದರೆ ವಿಜಯಪುರ ಅಂತಂದೇಳಿ ಮರುನಾಮಕರಣ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಅದನ್ನು ವಿಂಗಡಣೆ ಮಾಡಿಬಿಟ್ಟು ವಿಜಯನಗರ ಅಂತಕ್ಕಂತಹ ಒಂದು ಮತ್ತೊಂದು ಹೊಸ ಜಿಲ್ಲೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ಬಿಡೋಣ. ಈಗ 86ನೇ ಪ್ರಶ್ನೆ, ಭಾರತದಲ್ಲಿರುವ ಒಟ್ಟು ರಾಜ್ಯಗಳು ಎಷ್ಟು ಅಂತಂದರೆ, 28 ರಾಜ್ಯಗಳಿದ್ದಾವೆ. ಹಾಗೆ 87ನೇ ಪ್ರಶ್ನೆ ನೋಡೋದಾದ್ರೆ, ಭಾರತದ ವಿಶ್ವವಿಖ್ಯಾತ ಚೆಸ್ ಆಟಗಾರ ಯಾರು ಅಂತಂದ್ರೆ, ವಿಶ್ವನಾಥನ್ ಆನಂದ್. ನೀವು ನೋಡುವ ರಾಹುಲ್ ದ್ರಾವಿಡ್ ಕ್ರಿಕೆಟ್, ಭರತ್ ಚೆಟ್ರಿ, ಇವರು ಧನರಾಜ್ ಪಿಳ್ಳೆ ಹಾಕಿ ಈ ತರದ. ಬಟ್ ಚೆಸ್ ಆಟಗಾರ, ವಿಶ್ವವಿಖ್ಯಾತ ಚೆಸ್ ಆಟಗಾರ ಅಂದ್ರೆ ವಿಶ್ವನಾಥನ್ ಆನಂದ್ ಅಂತಕ್ಕಂಥದ್ದು. ಹಾಗೆ 88ನೇ ಪ್ರಶ್ನೆ ನೋಡೋಣ, ಭಾರತ ಇರುವ ಖಂಡ ಯಾವುದು? ಏಷ್ಯಾನ, ಆಫ್ರಿಕಾನ, ಯುರೋಪಾ, ಆಸ್ಟ್ರೇಲಿಯಾ? ನಾವು ನೀವೆಲ್ಲ ಗೊತ್ತು, ಫೆಮಿಲಿಯರ್ ಇದು ತುಂಬಾ, ಏಷ್ಯಾ ಖಂಡನೇ ಪಕ್ಕಾ ಆನ್ಸರ್. ಹಾಗೆ 89ನೇ ಪ್ರಶ್ನೆ ನೋಡದ, ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದಪ್ಪ ಅಂತಂದ್ರೆ, ಅದು ಕರ್ನಾಟಕನೇ. ನಿಮ್ಗೆ ಗೊತ್ತಿದೆ ರಾಮನಗರ ಅದು ಎಲ್ಲಿ ಅಲ್ಲೆಲ್ಲ ಜಾಸ್ತಿ ರೇಷ್ಮೆ ಬೆಳೆದ್ರಿಂದ, ಹಾಗಾಗಿ ಕರ್ನಾಟಕವನ್ನು ಅತಿ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಅಂತಂದು ಹೇಳಿ ಕರೀತಾರೆ. ಸೊ ಹಾಗೆ ಪ್ರಶ್ನೆ ಸಂಖ್ಯೆ 90 ನೋಡಿದ್ರೆ, ಫುಟ್ಬಾಲ್ ತಂಡವೊಂದರಲ್ಲಿ ಆಟ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಅಂತಂದ್ರೆ, 11 ವಿದ್ಯಾರ್ಥಿಗಳೇ. ಸೊ ಹಾಗೆ 91ನೇ ಪ್ರಶ್ನೆ ಬಂದ್ಬಿಡೋಣ, ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಸದಸ್ಯರು ಒಟ್ಟಾಗಿ ವಾಸಿಸುವ ಕುಟುಂಬ ಅವಿಭಕ್ತ ಕುಟುಂಬ. ವಿಭಕ್ತ ಅಂದರೆ ಸಣ್ಣ ಸಣ್ಣ ಫ್ಯಾಮಿಲಿ, ವೈಯಕ್ತಿಕ ಅಂದರೆ ಪರ್ಸನಲ್ ಅಂದರೆ ಒಬ್ಬರು ಇರತಕ್ಕಂಥದ್ದು. ಆಧುನಿಕ ಕುಟುಂಬ ಅಂದರೆ ಈಗ ಆಧುನಿಕ ಕುಟುಂಬದಲ್ಲಿ ಹೆಚ್ಚು ತಲೆಮಾರುಗಳಿಲ್ಲ. ಅವಿಭಕ್ತ ಕುಟುಂಬದಲ್ಲಿ ನಾವು ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಸದಸ್ಯರು ಒಟ್ಟಾಗಿ ವಾಸಿಸುವ ಕುಟುಂಬ ಅಂತ ಕರಿತೀವಿ. ಹಾಗೆ 92, ದಟ್ಟವಾದ ಕಾಡು ಅಥವಾ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಕುಟುಂಬಗಳ ಸಮುದಾಯವನ್ನು ಏನಂತ ಕರಿತೀವಿ ಅಂತಂದರೆ, ಬುಡಕಟ್ಟು ಜನಾಂಗ ಅಂತ ಕರಿತೀವಿ ನಾವು. ಗ್ರಾಮೀಣ ಭಾಗದಲ್ಲಿ ವಾಸ ಮಾಡೋರ್ಗಲ್ಲ, ಅರೆನಗರದಲ್ಲಿ ವಾಸ ಮಾಡೋರ್ಗಲ್ಲ, ನಗರದಲ್ಲಿ ವಾಸ ಮಾಡೋರಿಲ್ಲ, ಇವರೆಲ್ಲ ಬುಡಕಟ್ಟು ಜನಾಂಗದವರು ಹೆಚ್ಚಾಗಿ ದಟ್ಟವಾದ ಕಾಡು ಮತ್ತು ಪರ್ವತ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಹಾಗೆ ಬಿಸ್ಮಿಲ್ಲಾ ಖಾನ್ ನುಡಿಸುವ ಸಂಗೀತ ವಾದ್ಯ, ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದಪ್ಪ ಅಂತಂದ್ರೆ, ಶಹನಾಯಿ. ಶಹನಾಯಿ ನಿಮ್ಗೆ ಗೊತ್ತಿದೆ, ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರ್ತಕ್ಕಂಥ ಸನಾದಿ ಅಪ್ಪಣ್ಣ ಒಂದು ಮೂವಿಯಲ್ಲಿ ಕೂಡ ಶಹನಾಯಿಯನ್ನು ಬಳಸಿರ್ತಕ್ಕಂಥದ್ದು ನೀವು ನೋಡ್ಬೋದು ವಿದ್ಯಾರ್ಥಿಗಳು. ಇಲ್ಲಿ ಫ್ಲೂಟ್ ಅಲ್ಲ, ಹಾರ್ಮೋನಿಯಂ ಅಲ್ಲ, ತಬಲನೂ ಅಲ್ಲ. ಹಾಗೆ 94ನೇ ಪ್ರಶ್ನೆ ಬಂದ್ಬಿಡೋಣ, ವೃಕ್ಷ ಮಾತೆ ಎಂದು ಕರೆಸಿಕೊಂಡಿರುವ ಮಹಿಳೆ ಅವರು ಬೇರೆ ಯಾರು ಅಲ್ಲ, ಸಾಲು ಮರದ ತಿಮ್ಮಕ್ಕ, ಒನಕೆ ಒಬ್ಬವ್ವ, ಕೆಳದಿ ಚೆನ್ನಮ್ಮ, ಶಕುಂತಲಾ ದೇವಿ ಇವರೆಲ್ಲ ಇತಿಹಾಸದಲ್ಲಿ ಬರ್ತಾರೆ. ಆದರೆ ಸಾಲು ಮರದ ತಿಮ್ಮಕ್ಕನ ನಾವು ವೃಕ್ಷ ಮಾತೆ, ವೃಕ್ಷಗಳನ್ನು ಸಾಲು ಮರಗಳನ್ನು ನೆಟ್ಟಂತಹ ಸಾಲು ಮರದ ತಿಮ್ಮಕ್ಕ ಅಂತೇಳಿ ಕರಿತೀವಿ ಅವರನ್ನು ಇನ್ನೊಂದು ಹೆಸರಲ್ಲಿ. ಹಾಗೆ 95ನೇ ಪ್ರಶ್ನೆ, ನೀರನ್ನು ಬೆಳೆಯ ಬೇರುಗಳಿಗೆ ನೇರವಾಗಿ ತಲುಪಿಸುವ ನೀರಾವರಿ ಪದ್ಧತಿ, ಎಲ್ಲವೂ ಕೂಡ ನೀರಾವರಿ ಪದ್ಧತಿನೇ, ಆದರೆ ಆ ಬೇರುಗಳಿಗೆ ಅಂದರೆ ಬೆಳೆಯ ಬೇರುಗಳನ್ನು ನೇರವಾಗಿ ತಲುಪಿಸ್ತಕ್ಕಂಥದ್ದು ಹನಿ ನೀರಾವರಿ ಆಗಿರುವಂಥದ್ದು ವಿದ್ಯಾರ್ಥಿಗಳೇ. ಹಾಗೆ ಟ್ರಾಫಿಕ್ ಸಿಗ್ನಲ್ನಲ್ಲಿ 96ನೇ ಪ್ರಶ್ನೆ, ಟ್ರಾಫಿಕ್ ಸಿಗ್ನಲ್ನಲ್ಲಿ ಕೆಂಪು ದೀಪ, ರೆಡ್ ಲೈಟ್ ಅಂತ ಕರಿತೀವಿ ನೋಡಿ ನಾವು, ರೆಡ್ ಲೈಟ್ ಅದನ್ನು ನಾವು ನಿಲ್ಸೋದಕ್ಕೆ ಬಳಸ್ತೀವಿ, ಹೋಗೋದಕ್ಕೆ ಗ್ರೀನ್, ಕಾಯೋದಕ್ಕೆ ಇನ್ನೊಂದು ಬರುತ್ತೆ. ಸೊ ಸಿದ್ಧವಾಗೋದಕ್ಕೆ ಅಲ್ಲಿ ಯೆಲ್ಲೋ ಕಲರ್ದು ಈ ಥರದ್ದೊಂದು ಬಲ್ಪ್ ಉರಿಯುತ್ತೆ, ಬಟ್ ಇಲ್ಲಿ ರೆಡ್ ಲೈಟ್ ಬಂದುಬಿಟ್ಟು ನಿಲ್ಲೋದಕ್ಕೆ, ಸ್ಟಾಪ್ ಅನ್ನೋದಕ್ಕೆ. ಹಾಗೆ 97ನೇ ಪ್ರಶ್ನೆ ನೋಡೋದಾದರೆ, ಜಲಸಾರಿಗೆಯಲ್ಲಿ ಬಳಸುವ ವಾಹನ ಯಾವುದು ಅಂತಂದರೆ, ಜಲ ಅಂದರೆ ಗೊತ್ತು ನೀರಿನಲ್ಲಿ,
ಹಡಗನ್ನ ಬಳಸ್ತೀವಿ ನಾವು. ಬಸ್ಸು, ಹೆಲಿಕ್ಯಾಪ್ಟರ್, ಹೆಲಿಕ್ಯಾಪ್ಟರ್ ಆಕಾಶದಲ್ಲಿ, ರೈಲು ಹಳಿ ಇದು ಭೂಮಿ ಮೇಲೆ ನಡೀತದೆ, ಬಸ್ಸು ಕೂಡ ರಸ್ತೆ ಮೇಲೆ. ಹಾಗೆ 98ನೇ ಪ್ರಶ್ನೆ, ಜೈ ಭಾರತ ಜನನಿಯ ತನುಜಾತ ಗೀತೆಯನ್ನು ನಾವು ಪ್ರತಿದಿನ ಪ್ರೇಯರಲ್ಲಿ ಈ ಒಂದು ಗೀತೆಯನ್ನು ಹಾಡ್ತೀವಿ, ನಾಡಗೀತೆ ಅಂತಲೂ ಕೂಡ ಕರಿತೀವಿ ಇದನ್ನು. ಕುವೆಂಪುರವರು ರಚನೆ ಮಾಡಿರ್ತಕ್ಕಂಥ ಜೈ ಭಾರತ ಜನನಿಯ ತನುಜಾತೆ. ಹಾಗೆ ಥಾಮಸ್ ಆಲ್ವಾ ಎಡಿಸನ್ ವಿದ್ಯುತ್ ಬಲ್ಪನ್ನು ಅವರು ಕಂಡುಹಿಡಿದಿದ್ದಾರೆ. ದೂರವಾಣಿ ಕಂಡುಹಿಡಿದವನು, ಗ್ರಹಾಂ ಬೆಲ್, ಟೆಲಿವಿಷನ್, ರೇಡಿಯೋ, ಮಾರ್ಕೋನಿ ಈ ಥರ ಬೇರೆ ಬೇರೆ, ಬಟ್ ಥಾಮಸ್ ಆಲ್ವಾ ಎಡಿಸನ್ ಕಂಡುಹಿಡಿದಿದ್ದು ವಿದ್ಯುತ್ ಬಲ್ಬ್. ಹಾಗೆ ಕೊನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದಪ್ಪ ಅಂತಂದ್ರೆ ಅದು ನವಿಲಾಗಿದೆ. ಹದ್ದು ಅಲ್ಲ, ಗಿಳಿನೂ ಅಲ್ಲ, ಪಾರಿವಾಳನೂ ಅಲ್ಲ. ಸೊ ವಿದ್ಯಾರ್ಥಿಗಳು, ಇಲ್ಲಿವರೆಗೂ ಕೂಡ ನಾವು 5 ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶ್ಲೇಷಣೆಯೊಂದಿಗೆ ಯಾವ್ಯಾವುದು ಸರಿ ಉತ್ತರಗಳಾಗಿದ್ವು ಅಂತಕ್ಕಂಥದ್ದನ್ನು ನೋಡಿದ್ವಿ. ನೀವೆಷ್ಟು ಅಂಕಗಳನ್ನ ಗಳಿಸಿದ್ದೀರಿ ಅನ್ನೋದನ್ನ ಕಮೆಂಟ್ ಹಾಕಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಡೋದು ಮರಿಬೇಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಅನ್ನ ನೋಡ್ತಾ ಇರಿ. ಮತ್ತೆ ಮುಂದಿನ ಅಪ್ಡೇಟ್ಸ್, ಈಗ ಪರೀಕ್ಷೆ ಬರೆದಿದ್ದೀರಿ, ಮುಂದಿನ ಒಂದು ಸೆಲೆಕ್ಷನ್ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.